ನೀವು ರೈತರ ಹಾಗಿದ್ರೆ ರೈತೋದ್ಯಮಿಯಾಗಿ ಇನ್ಕಮ್ ಡಬಲ್ ಆಗುತ್ತೆ. ಮೀನು ಕೃಷಿಗೆ ಇರೋ ಬೇಡಿಕೆಯೇ ನಿಮಗಿರೋ ದೊಡ್ಡ ಅವಕಾಶ. ಮೀನು ಮರಿಗಳನ್ನು ಉತ್ಪಾದಿಸಿ ಕೊಟ್ಟರೆ ಸಾಕು, ಕೈ ತುಂಬ ಕಾಸು. ಫಿಶ್ ಹ್ಯಾಚರಿ ಬಿಸ್ನೆಸ್ ಮಾಡಿದ್ರೆ ಲಕ್ಷ ಲಕ್ಷ ಗಳಿಸಬಹುದು. ಮೀನಿಗೆ ಇರೋ ಬೇಡಿಕೆ ಬೇರೆ ಯಾವ ಮಾಂಸಕ್ಕೂ ಇಲ್ಲ. ಭಾರತ ಶೇಕಡಾ 7.56% ಮೀನು ಉತ್ಪಾದನೆ ಮಾಡೋದ್ರ ಮೂಲಕ ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ರಾಷ್ಟ್ರವಾಗಿದ್ದು, ಕೆಲ ವರ್ಷಗಳಿಂದ 7%ಗಿಂತಲೂ ಹೆಚ್ಚಿನ ಬೆಳವಣಿಗೆ ಕಾಣ್ತಿದೆ. ಮೀನು ಕೃಷಿ ಲಾಭದಾಯಕ, ಹಾಗಾಗಿ ಮೀನು ಕೃಷಿಕರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹಾಗಿದ್ರೆ ಅವರಿಗೆ ಮೀನು ಮರಿಗಳ ಪೂರೈಕೆ ಆಗಬೇಕಲ್ವಾ? ಎಸ್, ಅದಕ್ಕೆ ಈ ಹ್ಯಾಚರಿ ಬಿಸ್ನೆಸ್ಗೆ ಅಷ್ಟು ದೊಡ್ಡ ಅವಕಾಶ ಇರೋದು. ಸದಾ ರೈತರ ಏಳಿಗೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ರೈತರು ರೈತೋದ್ಯಮಿಗಳಾಗಬೇಕು ಅಂತ ಫ್ರೀಡಮ್ ಆ್ಯಪ್ ತಂಡ ರಿಸರ್ಚ್ ಮಾಡುವಾಗ ಕಣ್ಣಿಗೆ ಬಿದ್ದಿದ್ದು ಈ ಫಿಶ್ ಹ್ಯಾಚರಿ ಬಿಸ್ನೆಸ್. ಮೀನು ಮರಿ ಉತ್ಪಾದನೆನ ಕೆರೆಯಲ್ಲಿ ಗಂಡು ಹೆಣ್ಣು ಮೀನನ್ನು ಬಿಟ್ರಾಯ್ತು, ಮರಿ ಸಿಕ್ತವಲ್ವಾ ಅಂತ ಅಂದ್ಕೊಂಡು ಏನೇನೋ ಮಾಡೋದಿಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಕಲಿತು ಈ ಬಿಸ್ನೆಸ್ಸನ್ನು ಪ್ರಾರಂಭಿಸಿ. ಯಾರು ಹೇಳ್ಕೊಡ್ತಾರೆ ಅಂತ ಯೋಚನೆ ಬೇಡ. ಕಳೆದ 11 ವರ್ಷಗಳಿಂದ ಸುಮಾರು 10 ಕೆರೆಗಳು ಹಾಗೂ 1 ಹ್ಯಾಚರಿ ಯೂನಿಟ್ ಇಟ್ಕೊಂಡು 4 ವಿಧದ ಮೀನು ಮರಿಗಳ ಉತ್ಪಾದನೆಯಿಂದಲೇ ವರ್ಷಕ್ಕೆ 16 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿರೋ ಶಿವಮೊಗ್ಗದ ಉದಯ್ ಫಿಶ್ ಫಾರ್ಮ್ನ ರಾಮು ಅವರ ಜೊತೆಗೆ ಸೇರಿ ಈ ಕೋರ್ಸನ್ನು ಫ್ರೀಡಮ್ ಆ್ಯಪ್ ಡಿಸೈನ್ ಮಾಡಿದೆ. ಹಾಗಿದ್ರೆ ಈ ಕೋರ್ಸ್ನಲ್ಲಿ ಏನೇನು ಕಲಿಬೋದು? ಫಿಶ್ ಹ್ಯಾಚರಿ ಬಿಸ್ನೆಸ್ ಕೋರ್ಸ್ನ ಪರಿಚಯ, ಮಾರ್ಗದರ್ಶಕರ ಪರಿಚಯ, ಫಿಶ್ ಹ್ಯಾಚರಿ ನಡೆದು ಬಂದ ಹಾದಿ, ಫಿಶ್ ಹ್ಯಾಚರಿ ಅಂದ್ರೇನು, ಸ್ಥಳದ ಆಯ್ಕೆ ಹೇಗೆ, ಹ್ಯಾಚರಿ ಯೂನಿಟ್ ಸೆಟಪ್ ಹೇಗೆ, ಎಷ್ಟು ಬಂಡವಾಳ ಬೇಕು, ಮೀನಿನ ತಳಿ ಆಯ್ಕೆ ಹೇಗೆ, ಕಂಪ್ಲೀಟ್ ಆಗಿ ಹ್ಯಾಚರಿ ಟು ಹಾರ್ವೆಸ್ಟ್ ಪ್ರಾಕ್ಟಿಕಲ್ಲು, ಫಿಶ್ಗೆ ಬೇಕಾದ ಆಹಾರ ಏನು, ಮಾರ್ಕೆಟಿಂಗ್, ಮಾರಾಟ, ಪ್ಯಾಕಿಂಗ್, ಸಾಗಣೆ, ಫೈನಲಿ ಯೂನಿಟ್ ಎಕನಾಮಿಕ್ಸ್, ಲಾಭದ ಲೆಕ್ಕಾಚಾರ ಎಲ್ಲವನ್ನು ರಾಮು ಅವರೇ ಕಲಿಸ್ತಾರೆ. ಕೋರ್ಸನ್ನು ಕಂಪ್ಲೀಟ್ ಆಗಿ ನೋಡಿದ ಮೇಲೆ ನಿಮಗೊಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಫ್ರೀಡಮ್ ಆ್ಯಪ್ ಮಾರ್ಕೆಟ್ ಪ್ಲೇಸ್ನಲ್ಲಿ ನೀವು ಉತ್ಪಾದಿಸಿರುವಂಥ ಮೀನಿನ ಮರಿಗಳನ್ನು 1 ಕೋಟಿಗೂ ಹೆಚ್ಚಿರೋ ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಚಾರ್ಜ್ ಇಲ್ಲದೆ ಮಾರಾಟ ಮಾಡೋ ಅವಕಾಶ ಕೂಡ ಇದೆ. ಇನ್ನೇನು ಥಿಂಕ್ ಮಾಡ್ತಿದ್ದೀರಿ? ಫಿಶ್ ಹ್ಯಾಚರಿ ಬಿಸ್ನೆಸ್ ಕಲಿಬೇಕಾ? ನೀವು ಕೂಡ ಮೀನು ಮರಿಗಳನ್ನು ಉತ್ಪಾದಿಸಿ ಲಕ್ಷ ಲಕ್ಷ ಆದಾಯ ಗಳಿಸಬೇಕಾ? ಹಾಗಿದ್ರೆ ಈಗಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ.